ನಿಮ್ಮಿಂದ ದೂರ ದೂರ ಹೋಗ್ತೀನಿ. ನೀವು ಸಂತೋಷವಾಗಿರಿ. ಇಷ್ಟು ದಿನ ನಿಮ್ಮ ಸಂತೋಷ ಕಿತ್ಕೊಂಡಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಗಂಡನ ಮನೆಯಲ್ಲಿ ಒಳ್ಳೆ ಹೆಸರು ತಗೊಳ್ಳಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ. ಮನೇಲಿರೋಕ್ಕಂತೂ ನನಗೆ ಅವಕಾಶ ಇಲ್ಲ, ಆದರೆ ನೀವು ಯಾವತ್ತೂ ನನ್ನ ಮನಸ್ಸಿಂದ ದೂರ ಆಗಲ್ಲ ರೀ, ಆಗಲ್ಲ. ನೀವು ನನ್ನ ಜೊತೆಲೇ ಇರಬೇಕು. ಅದಕ್ಕೆ ಈ ಫೋಟೋದಲ್ಲಾದರೂ ನಿಮ್ಮನ್ನು ನೋಡಿಕೊಂಡು ನಿಮ್ಮ ಜೊತೆ ಇರ್ತೀನಿ. ಅಮೃತ, ಏನು ಬ್ಯಾಗ್ ತಗೊಂಡು ನಿಂತಿದ್ಯಾ?
ಮತ್ತೆ ಇವತ್ತಿಗೆ ನನ್ನ ಈ ಮನೆ ಋಣ ಮುಗಿತಲ್ಲ ಅದಕ್ಕೆ ನಾನು ನಮ್ಮ ಮನೆಗೆ ಹೋಗ್ತಿದ್ದೀನಿ ಕೋಮಲ್ ಮದುವೆ ಆಗೋವರೆಗೂ ಮಾತ್ರ ನಾನಿಲ್ಲಿರಬೇಕು ಅಂತ ನಿರ್ಧಾರ ಆಗಿತ್ತಲ್ವಾ ಅಂದಮೇಲೆ ನಾನು ಹೋಗಲೇಬೇಕಲ್ವಾ ಅತ್ತೆ ಇರ್ಬೋದು ಹಾಗಂತ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯ ಕೋಮಲ್ ಅವ್ರ ಮದುವೆ ಆಗೋರ್ಗೆ ಮಾತ್ರ ಇಲ್ಲಿರ್ತೀನಿ ಅಂತ ನೀವು ಅವ್ರಿಗೆ ಮಾತು ಕೊಟ್ಟಿದ್ರಿ ನಿಮ್ಮ ಸೊಸೆಯಾಗಿ ಅದನ್ನು ನಡೆಸ್ಕೊಡೋದು ನನ್ನ ಧರ್ಮ ಅಲ್ವಾ ಅತ್ತೆ ಇಷ್ಟು ದಿನ ನಾನು ಇಲ್ಲಿದ್ದು ಅವ್ರಿಗೆ ಒಳ್ಳೆ ಹೆಂಡತಿ ಅಂತ ಅನ್ನಿಸ್ಕೊಳಕ್ಕಾಗಲಿಲ್ಲ ಇನ್ನೂ ನಾನು ಇಲ್ಲೇ ಇದ್ರೆ ನಿಮಗೆಲ್ಲ ತೊಂದರೆ ನನ್ನ ಗಂಡನ ಸಂತೋಷಕ್ಕೋಸ್ಕರ ನಾನು ಈ ತೀರ್ಮಾನ ತಗೊಂಡಿದ್ದೀನಿ ದಯವಿಟ್ಟು ನನ್ನ ತಡಿಬೇಡಿ ಅಮೃತ ನಾನು ಇಷ್ಟಪಟ್ಟು ಕರ್ಕೊಂಡು ಬಂದಿದ್ದ ಮುತ್ತಿನ ಸೊಸೆ ನೀನು ಈಗ ನನ್ನ ಕಣ್ಣು ಮುಂದೆನೆ ನೀನು ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ ನಿನ್ನನ್ನು ಇರು ಅಂತಾನು ಹೇಳೋಕ್ಕಾಗ್ತಾ ಇಲ್ಲ ಹೋಗು ಅಂತ ಹೇಳೋಕ್ಕೂ ಬಾಯಿ ಬರ್ತಾ ಇಲ್ಲ ಎಂಥ ಸಂದಿಗ್ಧ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾನೆ ಭಗವಂತ ನನ್ನ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅತ್ತೆ ದಯವಿಟ್ಟು ನೀವು ನೊಂದ್ಕೋಬೇಡಿ ನಿಮ್ಮ ಮನಸ್ಸು ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತತ್ತೆ ಪರಿಸ್ಥಿತಿಗೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಯಾವಾಗಲೂ ನೀವೇ ಅಲ್ವಾ ಅಂತ ಹೇಳ್ತಿದ್ದಿದ್ದು ಮರ್ತುಬಿಟ್ರಾ ನಿಮ್ಮ ಸೊಸೆಯಾಗಿ ನಾನೀಗ ಅದನ್ನೇ ಮಾಡ್ತಿರೋದು ನನಗೆ ಆಶೀರ್ವಾದ ಮಾಡಿ ಮೃತು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತೆ ನಾನು ಹೋಗ್ತೀನಿ ಸಾರಿ ಚಿಕ್ಕಮ್ಮ ನಿಮ್ಮ ನೀರು ಥರ ಕಳಿಸಿದ್ರಂತೆ ಬೇಜಾರು ಮಾಡ್ಕೊಬೇಡಿ ಬರೀ ಬೇಜಾರಲ್ಲ ಇರಿಟೇಟ್ ಆಗಿದೆ ಇನ್ಸಲ್ಟ್ ಆಗಿದೆ ಅಲ್ಲಿ ಜಾಗ ಅನ್ಕಲ್ಚರ್ಡ್ ಪೀಪಲ್ ಛೇ ಹೋಗಲಿ ಬಿಡಿ ಮತ್ತೆ ನಿಮ್ಗೆ ಅಲ್ಲಿ ಕಳ್ಸೋದು ಬೇಡ ಅಂತ ಚಿಕ್ಕಮ್ಮಗೆ ನಾನು ಹೇಳ್ತೀನಿ ನಿಮಗೆ ಬೇಜಾರು ಕಡಿಮೆ ಆಗಿಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ನಿಮಗೊಂದು ಗಿಫ್ಟ್ ತಂದಿದ್ದೀನಿ
ತಗೊಳ್ಳಿ. ಏನಿದು? ಓಪನ್ ಮಾಡಿ ನೋಡಿ, ನಿಮಗೆ ತುಂಬಾ ಲೈಕ್ ಆಗುತ್ತೆ. ಚೆನ್ನಾಗಿಲ್ವಾ? ಅಲ್ಲ, ನಿಮಗೋಸ್ಕರ ಅಂತ ನಾಲ್ಕು ಶೋರೂಮ್ ಇಂದ ಹುಡುಕಿ ತಂದಿದ್ದೀನಿ. ತುಂಬಾ ಕಾಸ್ಟ್ಲಿ ಇದೆನಲ್ಲ, ಆದ್ರೆ ಒಳ್ಳೆ ಕ್ವಾಲಿಟಿ ಇದು. ನನಗೆ ಈ ಸೀರೆ ಮೇಲೆ ಎಲ್ಲ ಇಂಟರೆಸ್ಟ್ ಇಲ್ಲ. ಇನ್ ಮುಂದೆನೂ ಅಷ್ಟೇ, ಸೀರೆ ಉಟ್ಕೊಳ್ಳಲ್ಲ, ಈ ತರ ಡ್ರೆಸ್ ಹಾಕೋತೀನಿ. ಅಲ್ಲ, ನೀವೀಗ ಮದುವೆ ಆಗಿದೀರಾ, ಸೀರೆ ಉಟ್ಕೊಳ್ಳಲ್ಲ ಅಂದ್ರೆ ಹೇಗೆ? ಅದು ನಿಮ್ಮ ದೃಷ್ಟಿಯಲ್ಲಿ ಮದುವೆ ಇರಬಹುದು, ನನ್ನ ದೃಷ್ಟಿಯಲ್ಲಿ ಅದನ್ನ ಮದುವೆ ಅಂತ ಒಪ್ಪಿಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ನನ್ನ ಮೇಲೆ ಗಂಡ ಅಂತ ಅಧಿಕಾರ ಚಲಾಯಿಸಕ್ಕೆ ಬಂದ್ರೆ ಅದು ನನಗೆ ಇಷ್ಟ ಆಗಲ್ಲ. ನನಗೆ ಇಷ್ಟ ಬಂದಾಗ ಇರ್ತೀನಿ, ಅದನ್ನ ಯಾರು ಪ್ರಶ್ನೆ ಮಾಡಬಾರದು. ನೋಡಿ, ಪ್ರತಿಯೊಬ್ಬರಿಗೂ ಅವರದೇ ಆದ ವ್ಯಕ್ತಿತ್ವ ಗೌರವ ಅನ್ನೋದು ಇರುತ್ತೆ, ಅದಕ್ಕೆ ಬೆಲೆ ಕೊಡಬೇಕು ಅಂತ ನಂಬಿರೋನು ನಾನು. ನೀವು ನನ್ನ ಗಂಡ ಅಂತ ಒಪ್ಪಿಕೊಳ್ಳೋರ್ಗೂ ನಾನು ನಿಮ್ಮ ಹತ್ರ ಬರಲ್ಲ ಅಂತ ರಾತ್ರಿನೇ ಹೇಳಿದ್ದೀನಿ, ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಆದರೆ ನೀವು ನಿಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿದ್ದೀರಾ, ಹಾಗಿರುವಾಗ ನಿಮ್ಗೆ ಬೇಜಾರಾಗದೇ ಇರೋ ಹಾಗೆ ಸಂತೋಷವಾಗಿ ನೋಡ್ಕೊಬೇಕಾಗಿದ್ದು ನಮ್ಮ ಕರ್ತವ್ಯ. ಆ ಕಾರಣಕ್ಕೆ ನಾನು ನಿಮ್ಗೆ ಈ ಸ್ಯಾರಿ ತಂದಿದ್ದು. ನಿಮ್ಗೆ ಇದು ಇಷ್ಟ ಆಗಿಲ್ಲ ಅಂದರೆ ಬೇಡ, ನಿಮ್ಗೇನು ಬೇಕು ಹೇಳಿ, ಅದನ್ನೇ ತಂದುಕೊಡ್ತೀನಿ. ನನಗೆ ನಿನ್ನಿಂದ ಯಾವ ಗಿಫ್ಟ್ ಬೇಕಾಗಿಲ್ಲ, ಅದನ್ನೆಲ್ಲ ತಂದುಕೊಟ್ಟು ನನ್ನನ್ನು ಇಂಪ್ರೆಸ್ ಮಾಡೋಕ್ಕಾಗಲ್ಲ. ಸರಿ, ನಿಮ್ಗೆ ಹೇಗೆ ಬೇಕೋ ಹಾಗೆ ಇರಿ. ಒಂದು ನಿಮಿಷ, ನಂಗೆ ಸ್ನಾನಕ್ಕೆ ಸೋಪ್ ಶ್ಯಾಂಪು ಬೇಕು, ಅದರ ಲಿಸ್ಟ್ ಮಾಡಿದ್ದೀನಿ, ಅಷ್ಟು ತಂದುಕೊಟ್ರೆ ಸಾಕು. ಸೋಪು ಶ್ಯಾಂಪು ಎಲ್ಲ ಅಲ್ಲೇ ಇದೆಯಲ್ಲ. ಇದೆ, ಆದರೆ ನಾನು ಯೂಸ್ ಮಾಡೋವಂಥದ್ದಲ್ಲ. ಅದಕ್ಕೆ ನಾನು ಬೇಕಾಗಿರೋದನ್ನ ಲಿಸ್ಟ್ ಮಾಡಿದ್ದೀನಿ, ಇದರಲ್ಲಿ ಇರೋದೇ ಬೇಕು. ಇಷ್ಟೇನಾ? ಸದ್ಯಕ್ಕಷ್ಟು ಸಾಕು. ಸರಿ. ಈ ಮನೇಲಿ ಹೇಗಪ್ಪ ಇರೋದು? ಅಲ್ಲ, ಅದಕ್ಕೆ ಅಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ರೆ ನನಗೆ ಹೇಳ್ಬೇಕಾಗಿತ್ತು, ನಾನು ಕರ್ಕೊಂಡು ಹೋಗ್ತಾ ಇದ್ದೆ, ಅವರೊಬ್ಬರೇ ಯಾಕೆ ಹೋಗ್ಬೇಕಿತ್ತು? ಅದಕ್ಕೆ ಯಾಕೆ ಗಾಬರಿ ಆಗ್ತೀರಾ? ಅಮ್ಮ ಅವ್ರ ಸ್ನೇಹಿತರ ಜೊತೆ ಹೋಗಿದ್ದಾರೆ, ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಇದ್ದು ಬರ್ತಾರೆ ಬಿಡಿ. ಬ್ಯಾಗ್ ತಗೊಂಡು ಇಲ್ಲಿಗೆ ಹೋಗ್ತಾ ಇದೀಯಾ? ನಾನು ನನ್ನ ತವ್ರ ಮನೆಗೆ ಹೋಗ್ತಿದ್ದೀನಿ. ತವ್ರ ಮನೆಗೆ ಹೋಗ್ತಾ ಇದೀಯಾ? ಯಾಕೆ? ನಾನು ಇಲ್ಲಿರ್ಬೇಕಾದ ಸಮಯ ಮುಗೀತಲ್ಲ, ಅದಕ್ಕೆ. ನಿನ್ನ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ಅಮೃತ, ಅದೇನು ಅಂತ ಸರಿಯಾಗಿ ಹೇಳಮ್ಮ. ನಿಮಗೆ ನೆನಪಿದೆಯಾ, ಕೋಮಲ್ ಅವ್ರ ಮದುವೆ ಆಗೋವರೆಗೂ ಮಾತ್ರ ನಾನು ಇಲ್ಲಿರ್ತೀನಿ, ಆಮೇಲೆ ನನಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇರಲ್ಲ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೆ. ಮದ್ವೆನೂ ಆಯ್ತಲ್ಲ, ಅದಕ್ಕೆ ಹೋಗ್ತಿದ್ದೀನಿ. ಅಮೃತ, ಯಾವತ್ತೋ ಏನೋ ಹೇಳಿದ ಮಾತಿಗೆ ಈಗ ಮನೆ ಬಿಟ್ಟು ಹೋಗ್ತೀಯಾ? ನಾನು ಇದಕ್ಕೆಲ್ಲ ಅವಕಾಶ ಕೊಡಲ್ಲ, ಬ್ಯಾಗ್ ತಗೊಂಡು ಒಳಗಡೆ ಹೋಗು.
ಈ ವಿಷಯ ಶಕುಂತಲನಿಗೆ ಅಮ್ಮನಿಗೆ ಅಣ್ಣನಿಗೆ ಗೊತ್ತಾದ್ರೆ ಮನೆಯಲ್ಲಿ ಏನು ರದ್ದು ಅಂತ ಆಗಲ್ಲ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಅತ್ತಿಗೆ ಅಮೃತನ ಕರ್ಕೊಂಡು ಒಳಗಡೆ ಹೋಗಿ ಇಲ್ಲ ಮಾವ ಇದು ಯಾವತ್ತೂ ನಿರ್ಧಾರ ಆಗಿರೋದು ಈಗ ನಾನು ಹೋಗದೇ ಇದ್ರೆ ಮಾತು ತಪ್ಪಿದ ಅಪವಾದ ನನಗೆ ಬರುತ್ತೆ ಯಾವತ್ತಮ್ಮ ಅಪವಾದ ನಿನ್ನಂತ ಸೊಸನೆ ಮನೆ ಬಿಟ್ಟು ಕಳಿಸಿದ್ರೆ ದೇಸಾಯಿ ಮನೆತನದಲ್ಲಿ ಹೀಗಾಯ್ತಲ್ಲ ಅನ್ನೋ ಅಪವಾದ ನಮ್ಮೆಲ್ಲರಿಗೂ ಬರುತ್ತೆ ನಡಿ ಒಳಗಡೆ ನಡಿ ಅಮೃತ ಶಕುಂತಲಾ ನೋಡು ಅಮೃತ ಎಂತ ಕೆಲಸ ಮಾಡ್ತಾ ಇದ್ದಾಳೆ ಅವಳಿಗೆ ನೀನಾದರೂ ಹೇಳು ಯಾಕೆ ಶಕುಂತಲಾ ಸುಮ್ಮನೆ ನಿಂತಿದ್ದೀಯಾ ಇವಳು ನಿನ್ನ ಸೊಸೆ ನೀನು ಇಷ್ಟಪಟ್ಟು ಹುಡುಕ್ತನ ಸೊಸೆ ನೀನು ಅವಳನ್ನು ತಡಿಯಲ್ವಾ ವಿಜಯ್ ವಿಜಯ್ ನೀನಾದರೂ ಹೇಳು ಅವಳು ನಿನ್ನನ್ನು ನಂಬ್ಕೊಂಡು ಬಂದಿದ್ದಾಳೆ ಅಂತಿದ್ರಲ್ಲಿ ಹೀಗೆ ಆಚೆ ಕಳಿಸಿದ್ರೆ ತಪ್ಪಲ್ವಾ ಅತ್ತೆ ಅವರು ಯಾರು ನನ್ನನ್ನು ಇಲ್ಲಿಂದ ಹೋಗು ಅಂತ ಹೇಳ್ತಿಲ್ಲ ನನ್ನ ಮಾತು ಉಳಿಸ್ಕೊಳ್ಳಕ್ಕೆ ಅವರ ಸಂತೋಷಕ್ಕೆ ನಾನು ಇಲ್ಲಿಂದ ಹೋಗ್ತಿದ್ದೀನಿ और नेनु अन्बेड़ी अत्ते अत्तिगे अवत्तु नीवु हागंत मातु कोट्टिरबहुदु आदरे ईग नीवु मने बिट्टु होगलेबेकादंत परिस्थिति एनु बंदिदे ಕೋಮಲ್ ಮದುವೆನೂ ಆಗಿ ಎಲ್ಲ ಸರಿ ಹೋಯ್ತು ಅಂದ್ಕೊಳ್ಳುವಾಗ ಮತ್ತೆ ಹಳೆದನ್ನೆಲ್ಲ ಕೆದಕಿ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದೀರಲ್ಲ ದಯವಿಟ್ಟು ನನ್ನ ಮಾತು ಕೇಳಿ ನೀವು ಎಲ್ಲೂ ಹೋಗಬೇಡಿ ಆಮೇಲೆ ನಾನು ಸುಮ್ಮನೆ ಇರಲ್ಲ ಇಲ್ಲ ವಿನಯ್ ಅವರೇ ನಾನು ಇಲ್ಲಿಗೆ ಬಂದಾಗಿಂದ ಏನಾದರೂ ಒಂದು ಸಮಸ್ಯೆ ತಂದಿಡ್ತಾನೆ ಇದೀನಿ ಅದರಿಂದ ಇಲ್ಲೆಲ್ಲರಿಗೂ ತುಂಬಾ ಹಿಂಸೆ ಆಗಿದೆ ಆದರೂ ನನಗೆ ಇಲ್ಲಿರೋಕ ಅವಕಾಶ ಕೊಟ್ರಿ ಆದರೆ ನಾನು ಇವರಿಗೆ ತಕ್ಕ ಹೆಂಡತಿ ಆಗಿರೋಕೆ ಈ ಮನೆ ಸೊಸೆ ಆಗಿರೋಕೆ ಯೋಗ್ಯಳಲ್ಲ ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ ಬದುಕಿನ ಭಾವಲಹರಿ ಅಮೃತ ವರ್ಷಿ